ಬೆಂಗಳೂರಿನಲ್ಲಿ ಇನ್ನು ರಾಶಿ ರಾಶಿ ಕೊರೋನಾ ರಿಪೋರ್ಟ್ಗಳು ಬರೋದು ಬ್ಯಾಲೆನ್ಸ್ ಇದೆ. ಸ್ಫೋಟದ ಬೆನ್ನಲ್ಲೇ ಮತ್ತಷ್ಟು ಬೆಂಗಳೂರಿನ ರಿಪೋರ್ಟ್ಗಳು ಬರಬೇಕು. ಆದರೆ ಅದೆಲ್ಲವೂ ಕೂಡ ಸದ್ಯ ಬ್ಯಾಲೆನ್ಸ್ ನಲ್ಲಿ ಉಳ್ಕೊಂಡಿದೆ. ಒಂದಲ್ಲ ಎರಡಲ್ಲ ರಾಶಿ ರಾಶಿ ರಿಪೋರ್ಟ್. ಮಹಾರಾಷ್ಟ್ರದ 114 ಪ್ರಯಾಣಿಕರ ವರದಿ ಇನ್ನೂ ಬಂದೇ ಇಲ್ಲ. ಮುಂಬೈನಿಂದ ಜೂನ್ 2 ಜನರು ಬಂದಿದ್ರು, ಅವರ ವರದಿಯನ್ನ ಇನ್ನೂ ಕೂಡ ಕೊಡಲಾಗಿಲ್ಲ. ಕೇವಲ ಗಂಟಲು ದ್ರವ ಸಂಗ್ರಹಿಸಿ ನೆಪ ಮಾತ್ರಕ್ಕೆ ಅದನ್ನ ಸಂಗ್ರಹಣೆ ಮಾಡಿದ್ರ ಅನ್ನುವಂತಹ ಪ್ರಶ್ನೆ. ಪಾದ್ರಾಯನಪುರ ಶಿವಾಜಿನಗರದ ರ್ಯಾಂಡಮ್ ಟೆಸ್ಟ್ ನ ರಿಪೋರ್ಟ್ ಏನು ಅನ್ನೋದು ಇಲ್ಲ. ಸೊ ಸದ್ಯ ರಾಶಿ ರಾಶಿ ರಿಪೋರ್ಟ್ ಗಳು ಪೆಂಡಿಂಗ್ ಇದೆ. ಅದು ಬರೋದು ಯಾವಾಗ ಅನ್ನೋ ಪ್ರಶ್ನೆ. ಯಾಕಂದ್ರೆ 2ನೇ ತಾರೀಕು ಕಲೆ ಹಾಕಿದಂತಹ ವರದಿ ಇದು. ಸೊ ಇನ್ನು ವರದಿ ಬರೋದು ಪೆಂಡಿಂಗ್ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಂದಿನಿರಿಂದ. ನಂದಿನಿ, ಬೆಂಗಳೂರಿನಲ್ಲಿ ನಾವು ಇಲ್ಲಿವರೆಗೂ 6-7 ಕೇಸ್ಗಳು ಬರಬಹುದು ಅಂತ ನಿರೀಕ್ಷೆ ಮಾಡ್ತಾ ಇದ್ದೀವಿ, ಬಟ್ ವರದಿ ಬರೋದೇ ಇನ್ನೊಂದಷ್ಟು ರಾಶಿ ಇದೆ ಅಂದ್ರೆ ಹೇಗಿದು? ದಿವ್ಯಾ, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹೊರಗಿನ ಪ್ರಯಾಣಿಕರು ಹೆಚ್ಚಾದಂತೆ ಕೇಸ್ಗಳು ಜಾಸ್ತಿ ಆದವು. ಈ ಮಧ್ಯೆ ಲ್ಯಾಬ್ಗಳ ರಿಪೋರ್ಟ್ಗಳನ್ನು ಕತ್ತಲಲ್ಲಿ ಇಡುವಂತಹ ಬೆಳವಣಿಗೆ ಶುರುವಾಗಿದೆ. ನೀವು ನೋಡ್ತಿರಬಹುದು, ಪಾದ್ರಾಯನಪುರದಲ್ಲಿ ರ್ಯಾಂಡಮ್ ಟೆಸ್ಟ್ ಅನ್ನು ಕಂಪ್ಲೀಟ್ ಆಗಿ ನಿಲ್ಲಿಸಲಾಗಿದೆ. ಆದರೆ ಇತ್ತೀಚೆಗೆ ಪಡೆದಂತಹ ಹಲವು ರಿಪೋರ್ಟ್ಗಳು, ಸುಮಾರು 80ಕ್ಕೂ ಹೆಚ್ಚು ರಿಪೋರ್ಟ್ಗಳು ಇನ್ನೂ ಬಂದಿಲ್ಲ, ಬಾಕಿ ಉಳಿದಿದೆ. ಒಂದ್ ಕಡೆ ಇದಾದ್ರೆ ಮಹಾರಾಷ್ಟ್ರ ಅಂದ್ರೆ ಡೆಡ್ಲಿ ಡೇಂಜರಸ್ ಅನ್ನುವಂತಹ ಭಯ ಕಾಡ್ತಾ ಇದೆ. 2ನೇ ತಾರೀಕು 3ನೇ ತಾರೀಕು ಹೀಗೆ ಪ್ರತಿನಿತ್ಯ ಟ್ರೈನ್ ಬರ್ತಾನೆ ಇದೆ. ಮೊದಲ ದಿನ ಅಂದ್ರೆ 2ನೇ ತಾರೀಕು 114 ಜನರ ಸ್ವಾಬ್ ಟೆಸ್ಟ್ ಅನ್ನ ಪಡೆಯಲಾಗಿದೆ. ಸ್ವಾಬ್ ಟೆಸ್ಟಿಂಗ್ ನ ರಿಪೋರ್ಟ್ ಇನ್ನೂ ಬಂದೇ ಇಲ್ಲ. 48 ಗಂಟೆಯಲ್ಲಿ ಹೇಳ್ಬಿಡ್ತೀವಿ, ಅಕಸ್ಮಾತ್ ಏನಾದ್ರು ಸೂಕ್ಷ್ಮ ಇದ್ರೆ ಮನೆಗೆ ವಾಪಸ್ ಕಳಿಸ್ತೀನಿ ಅಂತಿದ್ರು. ಆದ್ರೆ ಕ್ವಾರಂಟೈನ್ ಅಲ್ಲೇ ಇಟ್ಕೊಂಡಿದ್ದಾರೆ, ಇನ್ನೂ ರಿಪೋರ್ಟ್ ಬಂದೇ ಇಲ್ಲ. ಇನ್ನೂ ಭಯಾನಕ ಒಂದು ಬೆಳಕಿಗೆ ಬಂದಿದೆ, ಭಯಾನಕ ಸತ್ಯ ಒಂದು ಬೆಳಕಿಗೆ ಬಂದಿದೆ. ಪಾದ್ರಾಯನಪುರದಲ್ಲಿ ಜೂನ್ 1ನೇ ತಾರೀಕು ಪಾದ್ರಾಯನಪುರದ ಮಹಿಳೆಯೊಬ್ರು ರಾಯನಪುರದಲ್ಲಿ ಅಂದ್ರೆ JJR ನಗರದ ಹಾಸ್ಪಿಟಲ್ ನಲ್ಲಿ ಬಂದು ಟೆಸ್ಟ್ ಮಾಡಿದ್ರು, ಸ್ವಾಬ್ ಟೆಸ್ಟ್ ಕೊಟ್ಟಿದ್ರು. ಆಕೆ ಗರ್ಭಿಣಿ, 9 ತಿಂಗಳ ಗರ್ಭಿಣಿ. ಆಕೆಯ ರಿಪೋರ್ಟ್ ಪಾಸಿಟಿವ್ ಅಂತ ನಿನ್ನೆ ತಡರಾತ್ರಿ ಗೊತ್ತಾಗಿದೆ. ಅಂದ್ರೆ ಪಾಸಿಟಿವ್ ಅನ್ನೋದೇ ಇಷ್ಟು ತಡವಾಗಿ ಗೊತ್ತಾಗ್ತಾ ಇದ್ದಾಗ ಆಕೆ ಓಡಾಡಿರುವ ಜಾಗ ಇರ್ಬೋದು, ಆಕೆಗೆ ಹರಡುವಂತಹ ಸೋಂಕಿನ ಪ್ರಮಾಣ ಇರ್ಬೋದು, ಎಲ್ಲವೂ ಜಾಸ್ತಿ ಆಗ್ತದೆ. ಇಡೀ ಬೆಂಗಳೂರನ್ನ ಸಾಕಷ್ಟು ಅಂದ್ರೆ ಭಯದ ವಾತಾವರಣದಲ್ಲಿ ಇಡುವಂತಹ ಪರಿಸ್ಥಿತಿ ಎದುರಾಗಿದೆ. ದಿವ್ಯಾ, ಥ್ಯಾಂಕ್ ಯು ನಂದಿನಿ ನಿಮ್ಮೆಲ್ಲ ಮಾಹಿತಿಗೆ.